ಪ್ರೇಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ಮೂರು ಕಣ್ಣುಗಳುಳ್ಳ ಮದ್ದೂರಿನ ಉಗ್ರ ನರಸಿಂಹಸ್ವಾಮಿ ದೇಗುಲದ ಕುರಿತಾಗಿ ಸಾಕಷ್ಟು ರೋಚಕ ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರತಿ ಬಾರಿಯೂ ದೇವರು ಧರೆಗಿಳಿದು ಬಂದು ಮನುಷ್ಯರ ಕಷ್ಟವನ್ನ ನೀಗೋಕೆ ಸಾಧ್ಯವಾಗೋದಿಲ್ಲ ಅಂತಹ ಸಮಯದಲ್ಲಿ ಪರಮಾತ್ಮ ಮನುಷ್ಯನ ರೂಪದಲ್ಲಿ ಜನ್ಮ ತಾಳಿ ಸಮಾಜದ ಅಂಕು ಡೊಂಕನ್ನ ತಿದ್ದಿ ಪವಾಡ ಪುರುಷನಾಗ್ತಾನೆ. ಈ ಬಾಬಾರ ಕೃಪೆ ಇದ್ರೆ ಬದುಕು ಬಂಗಾರವಾದಂತೆ. ಇವರ ಆಶೀರ್ವಾದದಿಂದ ಸಾಮಾನ್ಯ ವ್ಯಕ್ತಿ ಕೂಡ ಅಸಾಮಾನ್ಯ ವ್ಯಕ್ತಿಯಾಗಿ ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಜನಸಾಮಾನ್ಯರು ಮಾತ್ರವಲ್ಲದೆ ರಾಜಕಾರಣಿಗಳು ಕೂಡ ಈ ಬಾಬಾರ ಆಶೀರ್ವಾದ ಪಡೆಯೋಕೆ ತುದಿಗಾಲಿನಲ್ಲಿ ಕಾಯ್ತಾ ಇರ್ತಾರೆ. ಹಾಗಾದ್ರೆ ಆ ಪವಾಡ ಪುರುಷ ಯಾರು, ಅವರು ನೆಲೆ ನಿಂತ ಸ್ಥಳವಾದ್ರೂ ಎಲ್ಲಿದೆ, ಬನ್ನಿ ಇದೆಲ್ಲದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಧಾರವಾಡ ಸಮೀಪದ ರಾಯಪುರ ಎನ್ನುವಲ್ಲಿ ದತ್ತವಧಾರಿ ಶ್ರೀ ಸದಾನಂದ ಬಾಬಾರವರ ಆಶ್ರಮವಿದ್ದು ಆಶ್ರಮದ ಮುಖ್ಯ ಗುಡಿಯೊಳಗೆ ಶ್ವೇತವರ್ಣದ ದತ್ತಗುರು ಸದಾನಂದ ಬಾಬಾರವರ ಪ್ರತಿಮೆಯನ್ನ ಇಡಲಾಗಿದೆ. ಈ ಬಾಬಾರವರು ಗುರು ದತ್ತಾತ್ರೇಯರ ಅವತಾರವಾಗಿದ್ದು ಈ ಆಶ್ರಮಕ್ಕೆ ಬಂದು ಶುದ್ಧವಾದ ಮನಸ್ಸಿನಿಂದ ಏನನ್ನೇ ಬೇಡಿಕೊಂಡ್ರು ಬಾಬಾರವರು ಇಲ್ಲ ಎನ್ನದೆ ನಮ್ಮೆಲ್ಲ ಕೋರಿಕೆಗಳನ್ನ ಮಾನ್ಯ ಮಾಡ್ತಾರೆ ಎಂದೇ ಹೇಳಬಹುದು. ಇಲ್ಲಿ ನೀಡುವ ಪ್ರಸಾದವನ್ನ ಪ್ರೀತಿಯಿಂದ ಸ್ವೀಕರಿಸಿದ್ರೆ ಬಂದ ರೋಗ ರುಜಿನಗಳೆಲ್ಲವೂ ಬಾಬಾರ ಕೃಪೆಯಿಂದ ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತಾದಿಗಳ ಅಚಲವಾದ ನಂಬಿಕೆಯಾಗಿದೆ. ಅಲ್ಲದೆ ಬಾಬಾರಿಗೆ ಮಾಡುವ ಆರತಿಯಲ್ಲಿ ಪಾಲ್ಗೊಂಡರೆ ಅನೇಕ ವರ್ಷಗಳಿಂದ ಪೂಜೆ ಮಾಡಿ ಪಡೆದ ಫಲಗಳಿಗೆ ಸಮನಾಗಿರುತ್ತೆ ಎಂದು ಹೇಳಲಾಗುತ್ತೆ. ವೀಕ್ಷಕರೇ, ಪವಾಡ ಪುರುಷ ಎಂದೇ ಖ್ಯಾತರಾಗಿರುವ ಸದಾನಂದ ಬಾಬಾರವರು ಮೂಲತಃ ಗುಲ್ಬರ್ಗಾ ಜಿಲ್ಲೆಯ ಸುರಪುರ ತಾಲೂಕಿನ ಪರಪ್ಪನಹಳ್ಳಿಯವರಾಗಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮದತ್ತ ಒಲವನ್ನ ತೋರಿಸಿದ್ರು. ಊರಿನ ಸಮೀಪದ ಗುಡ್ಡ ಗುಹೆಗಳಲ್ಲಿ ಇವರು ವಾಸ ಮಾಡ್ತಾ ಇದ್ರು. ಒಂದು ದಿನ ದತ್ತಾತ್ರೇಯ ಗುರುಗಳೇ ಸ್ವತಃ ರುದ್ರನ ರೂಪದಲ್ಲಿ ಕಾಣಿಸಿಕೊಂಡು ಸದಾನಂದ ಮಹಾರಾಜರ ನಾಲಿಗೆ ಮೇಲೆ ಮೂರು ಬೆರಳುಗಳನ್ನ ಇಟ್ಟು ಇಂದಿನಿಂದ ನೀನು ನುಡಿಯುವ ಪ್ರತಿಯೊಂದು ಮಾತು ಸತ್ಯವಾಗಲಿ, ನೀನು ಒಬ್ಬ ಮಹಾನ್ ಪವಾಡ ಪುರುಷನಾಗಿ ಜನರ ಕಷ್ಟಗಳನ್ನ ನೀಗಿಸು ಎಂದು ಆಶೀರ್ವದಿಸಿದರಂತೆ. ಹೀಗಾಗಿ ಈ ಬಾಬಾರನ್ನ ದತ್ತ ಗುರುಗಳ ಮತ್ತೊಂದು ರೂಪವೆಂದೇ ಹೇಳಲಾಗುತ್ತೆ. ಮುಂದೆ ಸದಾನಂದ ಮಹಾರಾಜರು ಸಿಂಧನೂರಿನ ದೇವಿಯ ಆಶೀರ್ವಾದವನ್ನ ಪಡೆದು ಊರೂರು ಸಂಚರಿಸುತ್ತಾ ಕೊನೆಗೆ ರಾಯಪುರ ಗ್ರಾಮದಲ್ಲಿ ವಾಸ ಮಾಡತೊಡಗಿದ್ರು ಎಂದು ಹೇಳಲಾಗುತ್ತೆ. ಇವರು ಒಂದು ಬಾರಿ ಭಕ್ತರಿಗೆ ಉರಿಯುವ ಜ್ಯೋತಿಯಾಗಿ ದರ್ಶನ ನೀಡಿದ್ರೆ ಮತ್ತೊಂದು ಬಾರಿ ಸರ್ಪ ರೂಪದಲ್ಲಿ ದರ್ಶನವನ್ನ ನೀಡಿದ್ದಾರೆ. ಇನ್ನು ತಮ್ಮ ಬಳಿ ಬರುವ ಭಕ್ತರ ಸಂಕಷ್ಟಗಳನ್ನ ನೀಗಿಸುತ್ತಿದ್ದ ಸದಾನಂದ ಬಾಬಾರವರು 1996 ಫೆಬ್ರವರಿ 12 ನಿರ್ವಾಣ ಹೊಂದಿದ್ರು. ಗುರುಗಳ ಅಪೇಕ್ಷೆ ಮೇರೆಗೆ ಅವರ ಸಮಾಧಿ ಸ್ಥಳವನ್ನ ರಾಯಪುರದಲ್ಲಿ ನಿರ್ಮಿಸಲಾಗಿದೆ. ಬಾಬಾರವರ ಈ ಆಶ್ರಮಕ್ಕೆ ಬಿಡಿ ಜತ್ತಿ, ಎಚ್ಡಿ ದೇವೇಗೌಡ, ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ಧರ್ಮ ಸಿಂಗ್, ಡಾಕ್ಟರ್ ರಾಜ್ಕುಮಾರ್ ಇನ್ನು ಮುಂತಾದ ಗಣ್ಯ ವ್ಯಕ್ತಿಗಳು ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಸದಾನಂದ ಬಾಬಾರವರು ಐಕ್ಯಗೊಂಡ ಈ ಆಶ್ರಮದಲ್ಲಿ ಪ್ರತಿ ವರ್ಷ ಶ್ರೀರಾಮ ನವಮಿಯಂದು ಜಾತ್ರಾ ಮಹೋತ್ಸವವನ್ನ ಆಚರಿಸಲಾಗುತ್ತೆ. ಈ ಸಮಯದಲ್ಲಿ ದೇಶ ವಿದೇಶ ಹಾಗೂ ಹೊರ ರಾಜ್ಯಗಳಿಂದಲೂ ಜನರು ಬಂದು ಗುರುಗಳಿಗೆ ನಮಿಸಿ ಪ್ರಸಾದವನ್ನ ಸ್ವೀಕರಿಸುತ್ತಾರೆ. ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಗುರುಗಳ ಗದ್ದುಗೆಗೆ ಪೂಜೆ, ಪಾದುಕಾಭಿಷೇಕ, ತೊಟ್ಟಿಲೋತ್ಸವ, ಪಲ್ಲಕ್ಕಿ ಉತ್ಸವಗಳನ್ನ ನೆರವೇರಿಸಲಾಗುತ್ತೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ, ದತ್ತ ಜಯಂತಿ ಹಾಗೂ ಗುರು ಪೌರ್ಣಮಿ ಹಬ್ಬಗಳನ್ನ ಕೂಡ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಇವಿಷ್ಟು ಮಾತ್ರವಲ್ಲದೆ ಆಶ್ರಮದ ಒಳಗಡೆ ಗಣಪತಿ, ದತ್ತಾತ್ರೇಯ ಸ್ವಾಮಿ ಹಾಗೂ ಈಶ್ವರನ ಲಿಂಗಗಳಿದ್ದು ಈ ದೇವರುಗಳಿಗೂ ಕೂಡ ನಿತ್ಯ ಪೂಜೆಯನ್ನ ಮಾಡಲಾಗುತ್ತೆ.
ಆರು ಮೈಲಿ ದೂರದಿಂದ ಭಕ್ತರು ಹೇಳಿದ್ದು ಕೇಳತೈತಿ, ನಮಸ್ಕಾರ ಮಾಡಿದ್ದು ತಿಳಿತೈತಿ, ನಿತ್ಯ ಆರತಿಗೆ ಬಾ, ಎಲ್ಲ ಚಲೋ ಆಗ್ತೈತಿ, ಭಕ್ತಿ ವಿಶ್ವಾಸ ಇಟ್ಟು ನಡೀರಿ, ಎಲ್ಲ ಒಳ್ಳೇದ್ ಆಗತೈತಿ, ಒಮ್ಮೆ ಸದಾನಂದನ ಗಾಡಿ ಹತ್ತಿದ್ರ ಇನ್ನೆಂದೂ ಚಿಂತೆ ಇಲ್ಲ. ಇವೆಲ್ಲವೂ ಸದಾನಂದ ಬಾಬಾರವರ ಅಮೃತವಾಣಿಯಾಗಿವೆ. ಇಂದಿಗೂ ಇಲ್ಲಿಗೆ ಬರುವ ಭಕ್ತಾದಿಗಳು ಕಷ್ಟಗಳನ್ನು ನೀಗಿಸುತ್ತಿರುವ ಸದಾನಂದ ಬಾಬಾರವರ ಗದ್ದುಗೆಯನ್ನ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳಿಗೂ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ. ಬಾಬಾರ ಆಶ್ರಮವು ರಾಯಪುರ ಸೇರಿದಂತೆ ಮುಂಬೈ, ಬೆಂಗಳೂರು, ಆಂಧ್ರಪ್ರದೇಶ, ವಿಜಯಪುರ ಇನ್ನು ಮುಂತಾದ ಪ್ರದೇಶದಲ್ಲಿದೆ. ಅತ್ಯಂತ ಶಕ್ತಿಶಾಲಿಯಾದ ಬಾಬಾರ ಈ ಆಶ್ರಮವು ಧಾರವಾಡ ಜಿಲ್ಲೆಯ ರಾಯಪುರ ಎನ್ನುವ ಸ್ಥಳದಲ್ಲಿದ್ದು, ಈ ಕ್ಷೇತ್ರವು ಬೆಂಗಳೂರಿನಿಂದ 420 ಕಿಲೋಮೀಟರ್, ಶಿವಮೊಗ್ಗದಿಂದ 205 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 9 ಕಿಲೋಮೀಟರ್, ಧಾರವಾಡದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಧಾರವಾಡ ಹಾಗೂ ಹುಬ್ಬಳ್ಳಿಗೆ ಸಾಕಷ್ಟು ಸರ್ಕಾರಿ ಬಸ್ ಸೌಲಭ್ಯವಿದ್ದು, ಹುಬ್ಬಳ್ಳಿ ಅಥವಾ ಧಾರವಾಡದಿಂದ ಸರ್ಕಾರಿ ಬಸ್ ಅಥವಾ ಬಾಡಿಗೆ ವಾಹನ ಮಾಡಿಸಿಕೊಂಡು ಈ ಕ್ಷೇತ್ರಕ್ಕೆ ಸುಲಭವಾಗಿ ತಲುಪಬಹುದಾಗಿದೆ. ಇನ್ನು ಹುಬ್ಬಳ್ಳಿಯು ಉತ್ತಮವಾದ ರೈಲ್ವೆ ಹಾಗೂ ವಿಮಾನಯಾನದ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಆಶ್ರಮಕ್ಕೆ ಭೇಟಿ ನೀಡಿ ಬಾಬಾರ ಆಶೀರ್ವಾದವನ್ನ ಪಡೆಯಿರಿ. ಇನ್ನು ಈ ಅಪರೂಪದ ಆಶ್ರಮದ ಕುರಿತು ನಮಗೆ ಹರೀಶ್ ಎಂ ದೊಡ್ಡಮನಿ ಇವರು ಮಾಹಿತಿಯನ್ನ ನೀಡಿದ್ದಾರೆ. ಅವರಿಗೆ ನಮ್ಮ ಚಾನೆಲ್ನ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspiredkannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.